ಆಕ್ಚುಲಿ ನನ್ನ ಕನ್ನಡ ಒಂಚೂರು ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಇದೆ, ಸೊ ಡೋಂಟ್ ಮೈಂಡ್ ಎಂತದ್ದು ಮರೆ ಆ ಟೈಮ್ಸ್ ಅಲ್ಲಿ ಇದೆ. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಪ್ರದೀಪ್ ಸರ್, ಫಸ್ಟ್ ಆಫ್ ಆಲ್ ಸಾಗರ್ ಸರ್, ಸ್ಪೆಷಲಿ ಅಂಜನ್ ಫಾರ್ ಬೀಯಿಂಗ್ ಸಚ್ ಅ ಗ್ರೇಟ್ ಸಪೋರ್ಟ್ ಥ್ರೂ ಔಟ್ ದ ಫಿಲ್ಮ್. ಶಿವಮೊಗ್ಗದಲ್ಲಿ ಇರಲಿ, ದೇರ್ ವಾಸ್ ಅ ಸೀನ್ ಐ ಥಿಂಕ್ ನಮ್ಮ ಮಿಲ್ ಅಲ್ಲಿ, ಸೊ ದ್ಯಾಟ್ ಆ ಪಾರ್ಟ್ ತುಂಬ ಕಷ್ಟ ಆಯಿತು. ಐ ಮೀನ್ ನನ್ನ ಫಸ್ಟ್ ಕನ್ನಡ ಫಿಲ್ಮ್, ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಫಿಲ್ಮ್. ಸೊ ಅಂಜನ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ವೆಬ್ ಸೀರೀಸ್ ಮಾಡಿದ್ದೇನೆ ಆ್ಯಕ್ಚುಲಿ, ಸೊ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ರೋಲ್. ಇಟ್ಸ್ ಅ ವಿಲೇಜ್ ಗರ್ಲ್ ರೋಲ್, ಆದರೆ ತುಂಬ ಹೌದು ಒಂಚೂರು ರಫ್ ಆ್ಯಂಡ್ ಟಫ್ ಇದೆ. ಓಕೆ, ಐ ಹ್ಯಾವ್ ಎಂಜಾಯ್ಡ್ ಮೈ ರೋಲ್ ಅ ಲಾಟ್. ಇನ್ನು ನೀವು ಹೇಳಬೇಕು ಮೂವಿ ನೋಡಿದ ಮೇಲೆ ನಿಮಗೆ ನಿಮ್ಮ ಒಪಿನಿಯನ್ಸ್. ಈ ಮೊದಲನೇದಾಗಿ ನನ್ನ ಬಗ್ಗೆ ಹೇಳ್ತೀನಿ, ಅಂಜನ್ ಅಂತ. ನಾನು ಸುಮಾರು ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯಿತು. ಫಸ್ಟು ಬಂದಾಗ ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟಿಂದ ಸಣ್ಣ ಪುಟ್ಟ ಸೀರಿಯಲ್ಗಳನ್ನ ಮಾಡಿಕೊಂಡು ಆಮೇಲೆ ಸಿನಿಮಾಗೆ ಬಂದು ವಿಲನ್ ಪಾತ್ರಗಳನ್ನ ಮಾಡಿ ನಂತರ ನಾನು ಚಿತ್ರದ ಹೀರೋ ಆಗಿದ್ದು. ಈಗ ಒಟ್ಟು ಒಂದು 3 ಸಿನಿಮಾ ಅಭಿನಯಿಸಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಚಿತ್ರಮಂದಿರಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಅಂಜನ್ ಅಂತ ಹೇಳಿದ್ರೆ ಆಂಜನೇಯನ ಹೆಸರು. ಆಮೇಲೆ ಇನ್ನೊಂದು ನನಗೊಂದು ಆಸೆ ಇತ್ತು, ಏನಂತ ಹೇಳಿದ್ರೆ ನನ್ನ ಹೆಸರಲ್ಲಿ ಒಂದು ಚಿತ್ರ ಬರಬೇಕು ಅಂತ. ಕರೆಕ್ಟಾಗಿ ನಮ್ಮ ಸಾಗರ್ ಸರ್ ಒಂದು ಕತೆ ಹೇಳಿದ ತಕ್ಷಣ ನಾನು ಫಸ್ಟ್ ಇದನ್ನು ಕೇಳಿದೆ, ಸರ್ ಈ ಚಿತ್ರಕ್ಕೆ ಏನು ಟೈಟ್ಲ್ ಇಡಬೇಕಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಸೊ ಅವರು ಹೇಳಿದ್ದು, ಇಲ್ಲ ಇದು ಒಂಥರ ಆ್ಯಕ್ಷನ್ನು ಮತ್ತು ಸೆಂಟಿಮೆಂಟ್ ಕತೆ ಇದೆ ಮತ್ತು ರೌಡಿಸಮ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಏನಿಟ್ಟರೆ ಓಕೆ ಎ ಅಕ್ಷರ ಚೆನ್ನಾಗಿದೆ ತಾನೇ ಅಂತ ಹೇಳಿದ್ದಕ್ಕೆ, ಓ ಸರಿ ಅಂಜನ್ ಆಯಿತು ಅಂದಿದ್ದಕ್ಕೆ ಅಂಜನ್ ಅಂತ ಇಟ್ಬಿಡಿ ಅಂತ ಹೇಳಿದ್ದಕ್ಕೆ ಓಕೆ ಅದು ಫಿಕ್ಸ್ ಆಯಿತು, ಅವತ್ತಿನ ದಿನ ಅದು ಸ್ಟಾರ್ಟ್ ಆಗಿದೆ ಸಿನಿಮಾ ಇದು. ಆಮೇಲೆ ಇದು ಈ ಚಿತ್ರನ ನಾವು ಟೋಟಲಾಗಿ 23 ದಿನದಲ್ಲಿ ಈ ಸಿನಿಮಾನ ಮುಗಿಸಿದ್ದೀವಿ. 4 ಫೈಟು, 4 ಸಾಂಗು, ಆಮೇಲೆ ಇಡೀ ಟಾಕಿ ಪೋರ್ಷನ್ ಪೂರ್ತಿ ಕಂಪ್ಲೀಟಾಗಿ 23 ದಿನದಲ್ಲಿ ಮುಗ್ದಿರೋವಂಥ ಸಿನಿಮಾ ಇದು. ಇದರಲ್ಲಿ ಆರ್ಟಿಸ್ಟ್ಗಳು ಒಂದು 4 ಜನ ವಿಲನ್ ಮಾಡಿದ್ದಾರೆ, ಲಂಕೇಶ್ ಅವರು, ಮತ್ತು ನವೀನ್ ಅಂತ ಮಾಡಿದ್ದಾರೆ, ಮುಹೀಬ್ ಅಂತ ಮಾಡಿದ್ದಾರೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ಸರು ಒನ್ ಆಫ್ ದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ನ ಸೆಲೆಕ್ಷನ್ ನಡೀತಾ ಇತ್ತು. ಸರಿ ಯಾರನ್ನ ಹೀರೋಯಿನ್ ಹಾಕೋಬೇಕು ಅಂದಾಗ ನನಗೆ ಒಂದು ಇನ್ನೊಂದು ಏನಂದರೆ, ನನಗೆ ಈ ಸಿನಿಮಾ ನನಗೆ ಮುಂಚೆಯಿಂದಲೂ ನನಗೆ ಗೊತ್ತಿತ್ತು, ಯಾಕಂದರೆ ನನಗೆ ಯಾವುದೇ ಬ್ಯಾಕ್ ಸಪೋರ್ಟ್ ಯಾರೂ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೈ ಮೆಟ್ಲು ಹತ್ತುತ್ತಾ ಹತ್ತುತ್ತಾ ನಾನು ಒಂದೊಂದೇ ಕಲ್ತ್ಕೊಂಡು ಇದರಲ್ಲಿ ಒಂದು ಕ್ಯಾಮ್ರಾ ಸೆನ್ಸ್ ಅಂದ್ರೇನು, ಎಷ್ಟು ಲೈಟಿಂಗ್ ಕೊಟ್ಟರೆ ನಾನು ಯಾವ ಲೈಟಿಂಗಲ್ಲಿ ನಿಂತ್ಕೊಂಡ್ರೆ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಅಂದ್ಕೊಂಡು ನಾನು ಆ್ಯಕ್ಟಿಂಗಿಂದ ಅಭಿನಯ ತರಂಗ AS ಮೂರ್ತಿ ಅವರ ಸ್ಟೂಡೆಂಟು ನಾನು, 2005 ಬ್ಯಾಚ್. ಆಮೇಲೆ ಸ್ಟಂಟ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಸ್ಯಾಂಡಲ್ವುಡ್ ಸ್ಟಂಟ್ಸ್ ಆ್ಯಂಡ್ ಡ್ಯಾನ್ಸ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಗೋಪಿಜಾ ಮಾಸ್ಟರ್ ನನಗೆ ಫಸ್ಟು ಫೈಟ್ ಹೇಳ್ಕೊತಾ ಅಂತ ಗುರು ಅವರು. ಆಮೇಲೆ ಡ್ಯಾನ್ಸು ನಾನು ಅಲ್ಲೇ ಕಲಿತಿದ್ದು. ಆಮೇಲೆ ನಾನು ಬೇಸಿಕಲಿ ಬಂದು ನಾನೊಬ್ಬ ಜಿಮ್ ಟ್ರೈನರು, ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ನಾನು ಜಿಮ್ ಟ್ರೈನರು. ಸೊ ನಮ್ಮ ದರ್ಶನ್ ಸರ್ಗೆ ನಾನು ಆಲ್ಮೋಸ್ಟ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನು ಪರಿಚಯ ಆಗಿದ್ದು. ಆಮೇಲೆ ಕರಿಯ, ಲಂಕೇಶ್ ಪತ್ರಿಕೆ, ಕಿಟ್ಟಿ, ಧ್ರುವ, ನಿನಗೋಸ್ಕರ, ನಮ್ಮ ಪ್ರೀತಿಯ ರಾಮು, ಮತ್ತು ದಾಸ, ಇಷ್ಟು ಚಿತ್ರಕ್ಕೂ ನಾನು ಅವ್ರಿಗೆ ಜಿಮ್ ಟ್ರೈನರಾಗಿ ಕೋಚ್ ಮಾಡ್ತಾ ಇದ್ದೆ. ಸೊ December 21 KGF ಇದ್ದು, ಅದೇ ನರ್ತಕಿ ಥಿಯೇಟ್ರಲ್ಲಿ. ಟೈಟ್ಲ್ ಏನಾದರೂ ಹಿಡ್ಕೊಳ್ಳೋಣ ಅಂತ ತುಂಬ ಜನ ಹೇಳಿದ್ರು, ನೀನು ಸಿನಿಮಾ ಹೀರೋ ಆಗಿದೆಯಾ ಟೈಟ್ಲ್ ಇಡೋ ಅಂತ, ಬೇಡ ಇದು ಅಭಿಮಾನಿಗಳೇ ಕೊಡಬೇಕು ಅಂತ ಹೇಳಿದ್ದಕ್ಕೆ. ಈ ಚಿತ್ರದಿಂದ ಒಂದು ಇನ್ನೊಂದು ಏನಂದರೆ ಆ ಮಾಸ್ ಮಹಾರಾಜ ಅಂಜನ್ ಅಂತ ಅಂದ್ಬಿಟ್ಟು ನನ್ನ ಒಂದು ಸಂಘಟನೆ ಇದೆ. ಸೊ ಅವರು ನನಗೆ ಒಂದು ಇದನ್ನು ಟೈಟ್ಲನ್ನು ನಾನು ಕೊಟ್ಟಿದ್ದು. ಸೊ ಇನ್ಮೇಲೆ ಈ ಚಿತ್ರದಿಂದ ಇನ್ನು ನಾನು ಮಾಡ್ಕೊಂಬಂದಿರೋ ಇನ್ನು ನೆಕ್ಸ್ಟ್ ಇದು ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಬಂದು ನಿಧಾನವಾಗಿ ಚಲಿಸಿ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. ಅದು ನಂತರ ವಜ್ರಾಸ್ತ್ರ ಅಂತ ಅಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗುತ್ತೆ. ಸರ್, ಮಾಸ್ ಅನ್ನೋಕ್ಕಿಂತ ನಿಧಾನವಾಗಿ ಚಲಿಸಿ ಅಂತ ಏನು ಸಿನಿಮಾ ಮಾಡಿದ್ದೀನಲ್ಲ, ಸೊ ಅದು ಬಂದು ಫುಲ್ ಸಸ್ಪೆನ್ಸ್ ಸಿನಿಮಾ ಸರ್, ಅದರಲ್ಲಿ ಫೈಟೇ ಇಲ್ಲ. ಅಂದರೆ ಇನ್ನೊಂದೇನಂದರೆ ನನ್ನ ಹೈಟು ಬರ್ಸ್ದಾಂಟಿಗೆ ನಾನು ಮಾಸಾಗಿ ಮಾಡಿದ್ರೆ ಸ್ವಲ್ಪ ಆಡಿಯನ್ಸ್ಗಳನ್ನ ಅಕ್ಸೆಪ್ಟ್ ಮಾಡೋದು. ದ ಗಡ್ಸ್ ಆಫ್ ಹನುಮಾನ್, ಹ್ಯೂಮನ್ ಹನುಮಾನ್. ಸೊ ಹಿಂಗೆ ನಾವು ಕಾನ್ಸೆಪ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಆ ಟೈಟ್ಲು ಅಂಜನ್ ಅಂತ ಕೊಟ್ಟಿದ ತಕ್ಷಣ ಟ್ಯಾಗ್ ಲೈನ್ ಏನಾದರೂ ಹೇಳಿ ಅಂತ ಕೇಳಿದ್ರು ನನಗೆ ನಮ್ಮ ಡೈರೆಕ್ಟ್ರು. ದ ಗಡ್ಸ್ ಆಫ್ ಹ್ಯೂಮನ್ ಅಂತ ಇಟ್ಟುಬಿಡಿ ಸರ್ ಅಂತ ಹೇಳಿದೆ. ಯಾಕಂದರೆ ಅವನ ಆಂಜನೇಯನ ಅವತಾರ ಇದೆ. ಆಮೇಲೆ ಇವನು ಬಂದು ಒಬ್ಬ ಸಾಫ್ಟ್ ಕ್ಯಾರೆಕ್ಟ್ರು, ಹೇಗೆ ರೌಡಿ ಆಗ್ತಾನೆ, ಒಂದು ರಫ್ ಆ್ಯಂಡ್ ಟಫ್ ಒಬ್ಬ ವಿಲನ್ ಆಗ್ತಾನೆ. ಒಂದು ಇದರಲ್ಲಿ 2 ಶೇಡ್ ಇದೆ,
ಒಬ್ಬ ಒಂದು ಮುಗ್ಧನ್ ಪಾತ್ರನೂ ಇದೆ, ಇನ್ನೊಂದು ಚೇಂಜ್ ಮಾಡಿದ್ರೆ ಒಬ್ಬ ರೌಡಿ ಆಗಿರ್ತಾನೆ. ಯಾಕೋಸ್ಕರ ರೌಡಿ ಆಗಿರ್ತಾನೆ? ತನ್ನ ತಂಗಿಗೋಸ್ಕರ, ತನ್ನ ತಂಗಿಗೋಸ್ಕರ, ಮದುವೆಗೋಸ್ಕರ ದುಡ್ಡಿರಲ್ಲ. ಸೊ ಅವನ್ನ ಸಂಪಾದನೆ ಮಾಡೋದಕ್ಕೆ ಬ್ಯಾಂಗ್ಳೂರಿಗೆ ಬರ್ತಾನೆ. ಗೊತ್ತಿಲ್ಲದ ಮಿಸ್ ಆಗಿ ಒಂದು ಅನಾಹುತ ನಡೆಯುತ್ತೆ. ಸೊ ಈ ಅನಾಹುತ ನಡೆದಾಗ ತಂಗಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಅವ್ರ ತಂಗಿಗೆ ಅವ್ರ ಅಣ್ಣ ರೌಡಿ ಅನ್ನೋದೇ ಗೊತ್ತಿರಲ್ಲ, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗೋದು. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಅಣ್ಣ ತಂಗಿ ಬಾಂಡಿಂಗ್ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ರೌಡಿಗಳು ಸುಮ್ಮನೆ ರೌಡಿಗಳಾಗಲ್ಲ, ಏನಾದರೂ ಒಂದು ಉದ್ದೇಶ ಒಂದು ರೀಸನ್ ಅಂತ ಇದ್ರೆ ಮಾತ್ರನೇ ಅವರಾಗೋದು. ಕೊನೆಗೆ ರೌಡಿಸಮ್ ಇಳಿದ್ರೆ ಏನಾಗುತ್ತೆ ಅನ್ನೋದು ಇದರಲ್ಲಿ ಒಂದು ಮೆಸೇಜ್ ಇದೆ ಸರ್. ರಿಲೀಸು ಪ್ಲ್ಯಾನ್ ಬಂದು ನಾವು ಇನ್ನು ಮಾರ್ಚ್ ಇಲ್ಲಾಂದ್ರೆ ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದರಲ್ಲಿ 4 ಸಾಂಗ್ ಇದೆ, ಮತ್ತು ಮಾರುತಿ ಅವರು ಡ್ಯಾನ್ಸ್ ಮಾಸ್ಟರ್ ಈ ಸಿನಿಮಾಗೆ. ಆಮೇಲೆ 4 ಫೈಟ್ ಇದೆ, ಕೋಟೆ ರಾಜು ಅಂತ ಫೈಟ್ ಮಾಸ್ಟರ್. ಸೊ ಎಲ್ಲರೂ ಒಟ್ಟಾರೆ ಒಂದು ಟೀಮ್ ಸೇರಿಕೊಂಡು ಒಂದು ಹೊಸಬರ ತಂಡ, ಸೊ ಹೊಸ ತಂಡ ನಿಟ್ಕೊಂಡು ನಮ್ಮ ಪ್ರೊಡ್ಯೂಸರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಲಾಭ ಬಂದು ಇನ್ನೂ ಹೆಚ್ಚು ಚಿತ್ರಗಳನ್ನ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ ಸರ್.